ಕನ್ನಡ ಕಲಾವಿದರು ಅವರು ನಿಮ್ಮನ್ನ ನೋಡೋ ಒಂದು ಸಂದರ್ಭ ಒದಗಿ ಬಂದಿದೆ. ಇದರಲ್ಲಿ ಏನಾರ ವಿಶೇಷತೆ ಅಂತಾರ ನಿಮ್ಗೇನೋ ಇದೆಲ್ಲ ಒಂಥರ ನಡೀಬೇಕಾಗಿತ್ತು ಅಂತ ಅನ್ಸುತ್ತಾ? ಜೀವನಕ್ಕೆ ದಾರಿ ತೋರಿಸೋದಕ್ಕೆ ದೇವಿ ಮಾಡಿಕೊಟ್ಟಿರಂತ ಅವರೇನು ಮಾಡಿದ್ರು ಎಚ್ಚರಿ ಸಿಂಹ ಅಂದ್ರೆ ನಾಟಕ ಹೋಗಿದೆ ಅಂತ ಅವರೇ ಮತ್ತೆ ಸ್ವರಟ್ ಅಶ್ವತ್ ಅವರಿದ್ದು ಸೇರಿ ಇವತ್ತು ರಾಜ್ಕುಮಾರ್ ಅಂತ ಮುಖ್ಯಿಟ್ಟು ಎಚ್ಚರಿ ಸಿಂಹ ಅಂತ ಅವರ ಸ್ವಂತ ನಾಟಕ ಆ ನಾಟಕ ಹೋಗಿ ಅಲ್ಲೇನೆ ರಾಜ್ಕುಮಾರ್ ಅವರು ಫಸ್ಟ್ ಮಾಡ್ತಾ ಇದ್ರು ಗುಬ್ಬಿ ವೀರಣ್ಣ. ಸೊ ಇಲ್ಲೂ ಮಾಡ್ತಾ ಇದ್ರ ಎಚ್ ಎಲ್ ಎನ್ ಸಿಂಹ ಎಚ್ ಎಲ್ ಎನ್ ಸಿಂಹ ಅವ್ರದ್ದು ರಾಜ್ಕುಮಾರ್ ಅವ್ರದ್ದು ಏನು ಸಿಂಹ ಅವರು ಅಲ್ಲಿ ಪಿಕ್ಚರ್ ಒಪ್ಪಿದ್ರು ಅವಾಗ ಹೀರೋ ನೋಡ್ತಾ ಇದ್ರು ದಾರಿ ಕೊಡ್ತಾರೆ ತೋರಿಸಿದ್ರು ತೋರಿಸಿದ್ರೆ ಪ್ರೊಡ್ಯೂಸರು ಇದ್ದರು ಮುಗಿದ ಬೇಡ ಕರೆ ಆಗುತ್ತೆ ಅದಕ್ಕೆ ಸಿಂಹ ಹೇಳಿದ್ರಂತೆ ಹಾಕಿ ಒಂದು ಪಿಕ್ಚರ್ ಮಾಡಿದ್ರೆ ನಾನು ಪಿಕ್ಚರ್ ಡೈರೆಕ್ಟ್ ಮಾಡ್ತೀನಿ ಇದು ನನ್ನ ಬೇಡ ಅಂದ್ರು ಹೀಗಾಗದು ಇನ್ನೊಂದಾಗೋ ಒಂದು ಸಂದರ್ಭ ಪ್ರವೇಶ ಮುಗಿದಾಗೆ ಡಾಕ್ಟರ್ ಗೋಪಾಲರಾವ್ ಅವರು ಸ್ಟೇಜ್ ಮೇಲೆ ಬಂದು 5 ರೂಪಾಯಿ ನನಗೆ ಕೊಟ್ಟು ಒಳ್ಳೆ ಕಲಾವಿದ ಆಗ್ತೀಯ ಹೋಗಪ್ಪ ನನ್ನ ಬೆಂತಿಟ್ಟರು. ಅದೇ ಪಾತ್ರ ಅದೊಂದು ಏನು ಮಕ್ಕಳು ನಾನು 12 ವರ್ಷ ಮಕ್ಕಳ ಪಾತ್ರ ಅದೊಂದು ಡೈಲಾಗ್ ಬರುತ್ತೆ ಮನೆಗೆ ಬೆಂಕಿ ಬೀಸಿದ್ರೆ ಮರದಲ್ಲಿರ್ಬೋದು ಹೊಟ್ಟೆಗೆ ಬೆಂಕಿ ಬೀಸಲಿ ಕಪ್ಪ ಹೋಗೋದು ಕರ್ನಾಟಕದಲ್ಲಿ ಹೆಚ್ಚಿನ ಎಲ್ಲ ದೊಡ್ಡ ಕಲಾವಿದರು ರಂಗಭೂಮಿ ಕಲಾವಿದರು ಪಾತ್ರ ಮಾಡಿದೆ. ಅದೇ ಒಂದು ಬಹಳ ನಾನೇನು ಗಳಿಸ್ಲಿಲ್ಲ ಆದ್ರೆ ಗಳಿಸಿದ್ದೇನು ಅಂದ್ರೆ ಕರ್ನಾಟಕದಲ್ಲಿ ನೀವು ಏನು ಅಪೇಕ್ಷಿಸಿದ್ರೆ ಅದಕ್ಕೆ ತಥಾಸ್ತು ಆಯ್ತು. ಆಯ್ತಾ ಖಂಡಿತ ಅಲ್ವೇ ಖಂಡಿತ ಅದೇ ವಿಧ ಮಾಡಿಕೊಟ್ಟು. ಆಯ್ತಾ ನಾನೊಬ್ಬ ಆರ್ಟಿಸ್ಟ್ ಆದೆ ಆರ್ಟಿಸ್ಟ್ ಆಗಿ ಒಂದು 4-5 ವರ್ಷ ಅದರಲ್ಲೇ ಜೀವನ ಕಲಿತೆ. ಅಲ್ಲಿ ಮುಂದಕ್ಕೆ ಸಿನಿಮಾ ಹೋದೆ ಅದೇ ಸೊರಟ ಶಬ್ದ ಎಷ್ಟನೇ ಇಸ್ಲಿ ಅದು 54-55 ಬಟ್ ತಿನ್ನುವಾಗ ಬಂದಿಗೆ ಬಂದಾಗ 50 ವರ್ಷ ಸೇವೆ ಆಯ್ತು. ಸೊ ನೀವು ಮೈಸೂರು ಬಂದಿದ್ದೀವಿ 43